ಹಲೋ, ಯಾರು? ನಮಸ್ತೆ ಸ್ವಾಮಿ. ನನ್ನ ಹೆಸರು ಪೂಜಾ ಅಂತ. ನಿಮ್ ಜೊತೆ ಮಾತಾಡ್ಬೇಕು, ನಿಮ್ದು ಇದೆಲ್ಲ ನೋಡ್ತಾ ಇದ್ದೆ, ಯೂಟ್ಯೂಬ್ ಮತ್ತೆ ಎಫ್ ಬಿ ಎಲ್ಲ. ನಿಮ್ ಜೊತೆ ಒಂದ್ಸರಿ ಮಾತಾಡ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಿನ್ಗೇನ್ ಅನ್ಸಿದ್ರೆ ಅದ್ ಮಾಡ್ಬಿಡದೆ ನಮ್ಮಿ. ಹಂಗಲ್ಲ, ನಂಗೇನೋ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತು. ಅದು ಲೈಕ್ ತಿಳ್ಕೊಂಡಿರೋರ್ ಜೊತೆ ಮಾತಾಡಿದ್ರೆ ಲೈಕ್ ನಮ್ಗೂ ಒಂದಷ್ಟು ಇದು ಜ್ಞಾನ ವೃದ್ಧಿ ಆಗತ್ತೆ ಅಂತಂದ್ಬಿಟ್ ಮಾಡ್ದೆ. ಇವನು ಯಾವುದು ತಿಳ್ಕೊಂಡಿಲ್ಲ, ಇವನಿಗೆ ಏನು ತಿಳಿದಿಲ್ಲ, ಇವನು ಮೂರ್ಖ ಇಡುಫನು. ಹಂಗೆಲ್ಲ ಏನಿಲ್ಲ, ಎಲ್ರೂ ರಮ್ಮಿ ಲೈಕ್ ನನ್ಗೆ ಒಂದು ನನ್ ಲೈಫ್ ಅಲ್ಲೂ ರಮ್ಮಿ ಸರ್ಕಲ್ ಇಂದ ನಂದು ಹಸ್ಬೆಂಡ್ ದು ನನ್ಗೆ ಮಧ್ಯೆ ಪ್ರಾಬ್ಲಮ್ ಆಗಿತ್ತು. ನೀವ್ ಅದ್ರ ಬಗ್ಗೆ ಏನು ಎಚ್ಚರಿಸ್ತಿದ್ರಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಓಕೆ, ನಿಮ್ ಬೇರೆಯವ್ರದ್ದು ಧೈರ್ಯ ಲೈಫ್ ಇದ್ರೆ ಹೇಳು, ಇನ್ನತ್ತು ಜನ ಕುಟುಂಬನ ಕಾಪಾಡಬೇಕು ಅಂತ ಮನ್ಸಿದ್ಯಾ? ಇದೆ ಈ ಗುರುಗಳೇ. ವಿಡಿಯೋ ಹಾಕ್ಬೋದಾ? ಹಾಕಿ ಗುರುಗಳೇ. ಹಾಗಾದ್ರೆ ಹೇಳು, ನಿನ್ ಜೀವನದಲ್ಲಿ ಆದ ಅನ್ಯಾಯ ಹೇಳು ಹೇಳು. ಅದೇನಂತಂದ್ರೆ ನಾನು ಮದ್ವೆ ಆದೆ ಅಂದ್ರೆ ಅವರು ನನ್ ಕ್ಲಾಸ್ ಮೇಟನೆ, ನನ್ಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಾವು ಲವ್ ಮ್ಯಾರೇಜ್ ಎಲ್ಲ ಏನು ಅಲ್ಲ, ಹಿಂಗೇನೆ ಅವ್ರಿಗೂ ಮನೇಲಿ ಹುಡುಕ್ತಿದ್ರು, ನಮ್ ಮನೇಲೂ ಹುಡುಕ್ತಾ ಇದ್ರು. ಲೈಕ್ ಅವನು ಕೆಲ್ಸಕ್ ಹೋಗ್ತಿದೀನಿ ಅಂತ ಸುಳ್ಳು ಹೇಳ್ದ ನಮ್ ಮನೆಯವ್ರ ಹತ್ರ ಎಲ್ಲ. ಅವ್ರ ಅಪ್ಪ ಅಮ್ಮಂಗೂ ಗೊತ್ತಿದ್ರು, ಅವ್ರ ಅಪ್ಪ ಅಮ್ಮ ಏನು ಮಾಡ್ದೆ, ಎಲ್ಲ ಸುಮ್ನೆ ಸುಳ್ಳು ಸುಳ್ಳು ಹೇಳಿ ಮುಚ್ಚಾಕಿ ಮದ್ವೆ ಮಾಡ್ಬಿಟ್ರು. ಏನ್ ಸುಳ್ಳು ಹೇಳಿದ್ರು? ಲೈಕ್ ಇಲ್ಲ ನಾನೇನು ಎಲ್ಲೋ ಒಂದ್ ಕಡೆ ಇದು MNC ಅಲ್ಲಿ ಕೆಲ್ಸದಲ್ಲಿದ್ದಾನೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಇದ್ ಹಾಕಿದ್ರು ಗುರುಗಳ, ನೀವ್ ಒಬ್ರು ಮದ್ವೆ ಮಾಡ್ಬಿಟ್ರು. ನೀವ್ ಇಷ್ಟಪಟ್ಟಿದ್ರಾ? ಇಷ್ಟಪಟ್ಟಿದ್ದೇನು ಇಲ್ಲ ಗುರುಗಳೇ. ನನ್ಗೆ ಅವ್ನ್ ನಾನು ಸುಮ್ ನಮ್ ಮನೇಲೂ ನೋಡ್ತಾ ಇದ್ರು, ಅವ್ರ ಮನೇಲೂ ನೋಡ್ತಾ ಇದ್ರು. ನಾನ್ ಯಾರಿಗೂ ಅವನು ನನ್ಗೆ ಕ್ಲಾಸ್ಮೇಟ್, ನಾವಿಬ್ರು ಎರಡು ಇಬ್ರು ಒಂದೇ ಜೊತೆ ಕುತ್ಕೊಂಡಿ ಲೈಕ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಇಬ್ರು ಒಟ್ಟಿಗೆ ಓದಿದ್ದು. ಅದಾದ್ಮೇಲೆ ಯಾರನ್ನೂ ಗೊತ್ತಿಲ್ಲದೆ ಇದ್ದವ್ರನ್ನ ಮದ್ವೆ ಆಗೋ ಬದ್ಲು ಗೊತ್ತಿರೋರ್ನ ಆದ್ರೆ ಎಷ್ಟೋ ಚೆನ್ನಾಗಿರತ್ತೆ ಅಂತಂದ್ಬಿಟ್ಟು ಹ್ಞೂ ಅಂತ ಒಪ್ಕೊಂಡು ಮನೆಯವರು ಎಲ್ಲ ಒಪ್ಪಿ ನೋಡೋ, ಅವ್ರ ಮನೆ. ಒಂದ್ ನಿಮಿಷ ನಿಂತ್ಕೋ. ಗೊತ್ತಿರೋರಲ್ಲೇ ಗೊತ್ತಿಲ್ದೆ ಇರೋದ್ ಇಷ್ಟಿದೆ, ಇನ್ ಗೊತ್ತಿಲ್ದೆ ಇರೋರಲ್ಲಿ ಗೊತ್ತಿರೋದ್ ಎಷ್ಟೋ ಇರುತ್ತೆ. ಅದಕ್ಕೆ ಹೇಳಿದ್ದು ಅಹೋರಾತ್ರನಿಗೇನು ಗೊತ್ತಿಲ್ಲ ಅಂತ. ನಾವು ಈ ಜಗತ್ತನ್ನ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೆ ಜಗತ್ತು ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ನನಗೆ ಈ ಜಗತ್ತು ಗೊತ್ತಿದೆ ಅಂತ ತಿಳ್ಕೊಂಡ್ರೆ ನಿನಗೇನು ಗೊತ್ತಿಲ್ಲ ಅಂತ ಪ್ರೂವ್ ಮಾಡತ್ತೆ ಈ ಜಗತ್ತು. ಅದಕ್ಕೆ ನಿಂದು ಒಂದು ಉದಾಹರಣೆ ಹೇಳು ಹೇಳು ಇವಾಗ. ಬಟ್ ಒಟ್ನಲ್ಲಿ ಏಯ್ ಇರೋ ಒಂದ್ ನಿಮಿಷ, ಯಾವತ್ತೂ ಒಂದ್ ಸ್ಕೂಲ್ ಅಲ್ಲಿ ಆಗ್ಲಿ ಓದೋವಾಗ್ಲಿ ನಿನ್ ಇಷ್ಟಪಡ್ತೀನಿ ಅಂತ ಹೇಳಿಲ್ಲಲ್ಲ? ಇಲ್ಲ ಇಲ್ಲ ಗುರುಗಳೇ, ಬರೀ 6ನೇ ಕ್ಲಾಸ್ 7ನೇ ಕ್ಲಾಸ್ ಅಲ್ಲಿ ಅಷ್ಟೇನೆ ನಾವಿಬ್ರು ಕಾಂಟ್ಯಾಕ್ಟ್ ಇತ್ತು. ಆಮೇಲೆ ಅವ್ರ ಪಾಡ್ಗ ಅವರೆಲ್ಲ ಓದಿದ್ದು, ನಾನೇ ಯಾವ್ದೋ ಸ್ಕೂಲ್ ಅಲ್ಲಿ ಓದಿದ್ದು. ಆಮೇಲೆ ನಾರ್ಮಲ್ ಆಗಿ ಹಿಂಗೇನೆ ಫ್ರೆಂಡ್ಸ್ ಎಲ್ಲ ಗೊತ್ತಿರೋರೆಲ್ಲ ರೀಯೂನಿಯನ್ ಆತರ ಎಲ್ಲ ಆಗತ್ತಲ್ಲ, ಹಂಗೆ ಪುನಃ ಸಿಕ್ಕಿದ್ದು ಹಂಗೇನೆ. ಲೈಕ್ ಅವ್ರ ಅಣ್ಣನ್ಗೆ ತೋರಿಸಿದ್ದು ನಂಗೆ, ಆಕ್ಚುಲಿ ನಮ್ ಅಣ್ಣ ಹುಡುಕ್ತಿದ್ದಾರೆ ಅಂತ. ಆಮೇಲೆ ಅವ್ರ ಮನೇಲೂ ನನಗೂ ಹುಡುಕ್ತಿದ್ದಾರೆ, ನಾ ಆ ಗೊತ್ತಿರೋಳೆ ಅಲ್ವಾ ಅಂತನ್ಬಿಟ್ಟು ಮೋಸ ಮಾಡಿ ಲೈಕ್ ಆತರ ಮಾಡುದು. ಸರಿ ನಾನು ಗೊತ್ತಿರೋರಲ್ವಾ ಅನ್ನೋ ಕಾರಣಕ್ಕೆ ನಾನು ಎಲ್ಲೋ ಎಷ್ಟೊಂದ್ ಜನದ ಲೈಫ್ ಹಾಳಾಗಿರುತ್ತೆ, ಅಯ್ಯೋ ಗೊತ್ತಿರೋರೆ ಅಂತ ಅನ್ಕೊಂಡು ನಾನು ಸುಮ್ನೆ ಆದೆ. ಆಮೇಲೆ ಆಮೇಲೆ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು. ಏನು ಮದ್ವೆ ಎಲ್ಲ ಆದ್ಮೇಲೆ ಇವನು ಚೆನ್ನಾಗ್ ರಮ್ಮಿ ಸರ್ಕಲ್ ಆಡ್ತಾನೆ. ಲೈಕ್ ಒಂದ್ಸತಿಗೆ 10,000 ಬೆಟ್ ಮಾಡುದು ಹಂಗೇನೆ. ಆಮೇಲೆ ನನ್ ಕ್ರೆಡಿಟ್ ಕಾರ್ಡ್ ಎಲ್ಲ ಸ್ವೈಪ್ ಮಾಡ್ಕೊಂಡ್ಬಿಡೋದು. ಅವನ ಹತ್ರ 10,000 ಎಲ್ಲಿಂದ ಬರುತ್ತೆ? ಅವ್ನ್ ಕೆಲ್ಸ ಮಾಡ್ತಿದ್ದ ಎಲ್ಲಾರ್ಗೂ ಹೆಂಗೆ ಅಂತಂದ್ರೆ ಮೋಸ ಮಾಡೋದು ಎಲ್ಲಾರ್ಗುನು ಗುರುಗಳೇ. ನಮ್ಮ ಅಮ್ಮಂಗ್ ಹುಷಾರಿಲ್ಲ, ನನ್ನ ಹೆಂಡತಿಗ್ ಹುಷಾರಿಲ್ಲ, ನನ್ನ ಮಗುಗೆ ಹಾರ್ಟ್ ಆಪರೇಷನ್ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ಹೋದೋದ್ ಕಂಪನಿ ಅಲ್ಲೆಲ್ಲ. ಎಷ್ಟು ವರ್ಷದಿಂದ ನಡೆದ ಕಥೆ ಇದು? ಇದು ಲೈಕ್ 2016 ಅಲ್ಲಿ ಮದ್ವೆ ಆಗಿದ್ದು ಗುರುಗಳೇ. ನನ್ಗೆ ಗೊತ್ತಾಗಿದ್ದು 2018 ಜೂನ್ ಅಲ್ಲಿ. ಆ ಮಟ್ಟಿಗೆ ಇವನು ಈ ತರ ಎಲ್ಲ ತುಂಬಾ ಇನ್ವಾಲ್ವ್ಮೆಂಟ್ ಆಗಿನೆ, ತುಂಬಾ ಜನಕ್ಕೆ ಚೀಟ್ ಮಾಡಿದಾನೆ. ಗೊತ್ತಾಯ್ತು ಇವನು ಹಿಂಗ್ ಮಾಡ್ದ ಅಂತ? ಲೈಕ್ ಅದು 2000 ನಂದ್ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ನಾವು ಮದ್ವೆ ನಂದು ಬಾಣಂತನ ಆಗಿತ್ತು ಗುರುಗಳ, ಹಂಗಾಗಿ ನನ್ನ ನಮ್ಮನ ಅಮ್ಮನ ಮನೆ ಮಗುನು ಆಗೋಯ್ತಾ? ಮಗುನು ಇದೆ, ಅದು 3.5 ವರ್ಷ ಮಗು ಗುರುಗಳ, ಹೆಣ್ಮಗು. ಇವಾಗ ಅವನ್ ಎಲ್ಲಿದ್ದಾನೆ? ಅವನ್ ಜೊತೆಗ್ ನಾನು ಇಲ್ಲ, ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗ್ ಇಟ್ಕೊಂಡು ನಾನು ಕೆಲ್ಸ ನೋಡ್ ಮಾಡ್ಕೊಂಡು ನನ್ನ ಮಗುನ ಬೆಳೆಸ್ತಾ ಇದ್ದೀನಿ ಗುರುಗಳೇ. ಅವನು ನಮ್ ಮನೆ ಹತ್ರನೇ ಇರೋದು, ಜೊತೆಗ್ ಮನೆ ಹತ್ರದವ್ರೇನೆ. ಅದು ಅವ್ರ ಮನೆಯವ್ರಿಗೆ ಈ ರಮ್ಮಿ ಇಷ್ಟು ಕಳ್ಕೊಂಡಿದ್ರು, ಅವ್ರ ಮನೆಯವ್ರಿಗೆ ಏನು ಬೇಜಾರಾಗಿಲ್ವಾ? ಇಲ್ಲ ಇಲ್ಲ, ಅವನು ಅಯ್ಯೋ ಯಾವತ್ತೋ ಒಂದ್ ದಿನ ಚೆನ್ನಾಗ್ ಆಗ್ತಾನೆ, ನಾನೇ ಸರಿಗಿಲ್ಲ ಅಂತ ಹೇಳೋದವ್ರು. ಅವ್ನ್ ಏನೇ ತಿದ್ದದ್ದು ನಾನ್ ತಿದ್ಬೇಕಂತೆ ಅವನಿಗೆ. ಓಕೆ, ಅಲ್ಲ ಕಳ್ದಿರೋದಕ್ಕೆ ಸಾಲಗಳು ಯಾರು ತೀರಿಸ್ತಾ ಇದಾರೆ? ಅದು ಅವ್ನ್ ನಿಮ್ ಹಣೆ ಬರ, ಯಾರ ಹಣೆ ಬರ? ನಂದು ನಂದು ನಿನ್ ಗಂಡಂದು ನಿಂದು ಹಣೆ ಬರ. ನಾವ್ ಇಟ್ಕೊಂಡಿದಾರಲ್ಲ ಮನೇಲಿ, ಸಾಲ ಕೇಳೋರ್ ಬಂದ್ರೆ ಏನಂತಾರೆ? ಅವ್ರು ಸಪೋರ್ಟ್ ಮಾಡಿ, ಅವ್ರ ಅಪ್ಪ ಈಗ ರೀಸೆಂಟ್ ಆಗಿ ತೀರೋದ್ರು ಗುರುಗಳೇ. ಅವ್ರಿಗೆ ಕಾಲೆಲ್ಲ ಪ್ಯಾರಲೈಸ್ ಆಗಿ ಕೈ ಕಾಲು ಎಲ್ಲ. ನೋಡು ಅವರು ಪಾಪ ನಿನ್ನಷ್ಟೇ, ನೀನಾದ್ರೆ ಬಿಡಿಸ್ಕೊಂಡ್ಬಿಟ್ಟೆ. ಅವ್ರದ್ದು ಬಿಡಿಸ್ಕೊಳಕ್ ಆಗದೆ ಇರೋ ಬಂದ ಅದು, ತಾಯಿ ಮಕ್ಕಳದು ತಂದೆ ಮಕ್ಕಳದು. ಆ ಮನುಷ್ಯ ಕೊರಗಿ ಕೊರಗಿನೇ
ಹೋಗಿರ್ಬೇಕು. ನೋಡೋ ಎಲ್ಲಾರ್ನು ಇದೊಂದು ರೋಗ ಕಣ, ಇದು ಇದು ಇದೊಂದು ಬೆಟ್ಟಿಂಗ್ ಇದೆಯಲ್ಲ, ಇದೊಂದು ಜೂಜು ರೋಗ. ನೀನ್ ಹೇಳಮ್ಮ ಇವಾಗ ಇಂತ ಜೂಜ್ಗೆ ಆಡ್ಕೊಡೋರೆಲ್ಲ ಸರಿನಾ ತಪ್ಪ ಹೇಳ? ಸರಿ ಇಲ್ಲ ಗುರುಗಳ, ಅವ್ರದ್ದು ಪ್ರಚೋದನೆ ಮಾಡಬಾರ್ದು, ಅದನ್ನ ಬ್ಯಾನ್ ಮಾಡ್ಬೇಕು. ಇದು ಇದು ಏನು ತೆಲಂಗಾಣ ಹೈದ್ರಾಬಾದ್ ಅಲ್ಲೆಲ್ಲ ಅವರು ಆಂಧ್ರದಲ್ಲಿ ಬ್ಯಾನ್ ಮಾಡಿದಾರಲ್ಲ, ಆತರ ನಮ್ದ್ರಲ್ಲೂ ಬ್ಯಾನ್ ಆಗ್ಬೇಕು. ನಿನ್ ಬಾಳ ಚೆನ್ನಾಗಿರೋದಲ್ಲ. ಹಾ ಇರ್ತಿತ್ತು ಗುರುಗಳು, ಹೆಂಗೋ ಲೈಕ್ ಏನ್ ಗೊತ್ತಾ, ಮನೆ ಹತ್ರ ಎಲ್ಲ ಬಂದಿ ಬಂದಿ ಸಾಲ ಕೇಳಿದೆ. ನಾಳೆ ನನ್ ಮಗಳಿಗೆ ನಾನ್ ಅದಕ್ಕೂ ಸಾಲ, ಸುಳ್ಳು ಜೊತೆ ಸಂಸಾರ ಮಾಡಕ್ ಆಗಲ್ಲ ಅಲ್ವಾ ಗುರುಗಳೇ, ಸಾಲು ಜೊತೆ ಮಾಡ್ಬೋದು. ನನಗೆ ಕಡಿಮೆ ಮಾತಾಡಿದ್ರೆ ಮಾತಾಡ್ತೀನಿ, ಇಲ್ಲಾದ್ರೆ ಇಟ್ಬಿಡ್ತೀನಿ. ನಿಧಾನಕ್ಕೆ ಮಾತಾಡು. ಇನ್ನೊಂದು ಕೇಳದ್ ಕೇಳ, ಇವಾಗ ಕರ್ನಾಟಕದ ಜನತೆಗೆ ನೀನೊಂದು ಮೆಸೇಜ್ ಕೊಡ್ ನೋಡ. ಹೆಂಗೆ ಅಂದ್ರೆ ನಿನ್ಗೆ 10 ಜನಕ್ಕೆ ಒಳ್ಳೇದಾದ್ರೆ ನಿನ್ಗೆ ಒಳ್ಳೇದಾಗತ್ತೆ. ಅಂದ್ರೆ ನಿಂದೇನ್ ಡೈವರ್ಸ್ ಆಗಿಲ್ಲಲ್ಲ ಇನ್ನು? ಇಲ್ಲ ನಾನು ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಗುರುಗಳ. ಇವಾಗ ನಂದು ಮೇಟೇ ಆಡಿಯೋ ಅವನ್ ಕೇಳಿದ್ರೆ ಕೇಳಿದ್ರೆ ಕೇಳ್ಕೊಳ್ಳಿ, ಏನು ಮಾಡಕ್ ಆಗಲ್ಲ ಗುರುಗಳ. ಅದಕ್ಕೊಂದ್ ಅರ್ಥ ಆಗ್ಬೇಕದು, ಒಂದ್ ಹೆಣ್ಮಗುನ ಇವತ್ತು ಪಾಪ ಅದು ಅಪ್ಪ ಇಲ್ದೇನೆ ಬೆಳೀತಾ ಇದೆಯಲ್ಲ. ಮತ್ತೆ ಬಂದ್ರೆ ಸ್ವೀಕರಿಸ್ತೀಯಮ್ಮ ಅವನ್ನ? ಇಲ್ಲ ಗುರುಗಳೆ ಬೇಡ. ಅವನ ಒಳ್ಳೆಯವನಾಗ ಬಂದ್ರೆ ಬಂಗಾರು ಬೇಡ. ಅವನ್ ಇದನ್ನೆಲ್ಲ ಬಿಟ್ ಬಿಟ್ ಬಂದ್ರೆ? ಅವನ್ ಬಿಡ್ತೀನಿ ಅಂದ್ರು ಜನಗಳು ಬಿಡದೆ ಇರೋಷ್ಟು ಸಾಲ ಮಾಡ್ಬಿಟ್ಟಿದ್ದಾನೆ ಗುರುಗಳೇ. ಅವನು ತುಂಬಾ ಇದೊಂದೇ ಅಂತಲ್ಲ, ಎಲ್ಲಾರ ಹತ್ರನು ಚೆನ್ನಾಗಿ ದುಡ್ಡು ಇಸ್ಕೊಂಡು 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 ಅವ್ರಗಳು ಅಯ್ಯೋ ಅಪ್ಪ ಅಂತಂದು ಕ್ಯಾನ್ಸರ್ ಪೇಷಂಟ್ಸ್ ಮತ್ತೆ ಅಂಗವಿಕಲರ ಹತ್ರ ಎಲ್ಲಾರ ಹತ್ರನು. ನಿನ್ನ ಆಶೆ ನಮಗೆ ಗೌರ್ಮೆಂಟ್ ಇದನ್ನ ಬ್ಯಾನ್ ಮಾಡ್ಬೇಕಲ್ವಾ? ಹ್ಮ್, ಗೌರ್ಮೆಂಟ್ ಬ್ಯಾನ್ ಮಾಡ್ಬೇಕು. ಮತ್ತೆ ಈ ನಾಚಿಕೆ ಗೇಡಿ ಚಟನಟ ನಟಿಯರು ಈ ರೀತಿ ಸಂಸಾರಗಳ ಹಾಳು ಮಾಡೋ ತರ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದಲ್ವಾ? ಕೊಡಬಾರ್ದು. ಇವ್ರಿಗೆ ಮನುಷ್ಯತ್ವ ಇಲ್ಲ ಅಲ್ಲ. ಇಲ್ಲ, ಅದ್ ಯಾರೋ ಅವ್ರಿಗೆ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವರು ಬೇರೆಯವ್ರ ಲೈಫ್ ನೆಲ್ಲ ಹಾಳು ಮಾಡ್ತಾರೆ, ಆ ತರ ಅನಿಸ್ತಾ ಇದೆ ನನಗೆ. ಓಕೆ ಅಮ್ಮಿ, ನೀನ್ ಮೆಸೇಜ್ ಕೊಡ ಕರ್ನಾಟಕದ ಜನತೆಗೆ. ನಿಮ್ ನಿರ್ಮಲ ಮನಸ್ಸಿನಿಂದ ಮೆಸೇಜ್ ಕೊಡು. ನಿನ್ನಂತೆ ಅವ್ರು ಆಗ್ಬಾರ್ದು, ನಿನ್ನ ಜೀವನ ಚೆನ್ನಾಗತ್ತೆ, ನಿನ್ನ ಎಲ್ಲ ಕಷ್ಟಗಳು ದೂರ ಆಗತ್ತೆ. ಯಾಕೆ ನಾವು ಇನ್ನೊಬ್ಬರಿಗೂ ಉಪಕಾರ ಆದಾಗ ಅವ್ರೇನ ಮನೆ ಹಾಳು ಮಾಡ್ಬಿಟ್ರಮ್ಮಿ, ನೀನ್ ಮನೆ ಉದ್ಧಾರ ಮಾಡ ನೋಣ. ಇವಾಗ ನಿನ್ಗೊಂದ್ 3 ನಿಮಿಷ ಚಾನ್ಸ್ ಕೊಡ್ತೀನಿ. ನಿನ್ ಮನ್ಸಲ್ಲಿರೋ ಎಲ್ಲ ನೋವು ಹೇಳ್ಕೊಂಡು 1,000 ಮನೆ ಬೆಳಗ್ಬೇಕು, ನಿನ್ ದೀಪ ತರ ಬೆಳಿಬೇಕು, ಬೆಳಗ್ಬೇಕು. ಆ ರೀತಿ ಮಾತಾಡು, ಸತ್ಯ ಮಾತಾಡು, ಸುಳ್ಳು ಒಂದು ಮಾತಾಡ್ಬಿಡ, ಸತ್ಯ ಮಾತಾಡು. ಸರಿ ಗುರುಗಳೇ, ಮೊದಲನೇದಾಗಿ ನಾನು ಇದನ್ನೆಲ್ಲ ನನ್ನ ಇಷ್ಟದಿಂದ ಇದನ್ನ ಹಾಕೋಕೆ ಹೇಳ್ತಾ ಇದೀನಿ ಅನ್ನೋದನ್ನ ನೀನ್ ತಿಳಿಸು, ಮನಸ್ಸಿಂದ ತಿಳಿಸು. ನಿನ್ ಬಲವಂತ ಇಲ್ಲ, ನೀನ್ ಬೇಡ ಅಂದ್ರೆ ಹಾಕಲ್ಲ ನಾನು. ಇಲ್ಲ ಇಲ್ಲ, ಹಾಕಿ ಗುರುಗಳೇ, 4 ಜನಕ್ಕೆ ಒಳ್ಳೇದಾದ್ರೆ ಪರವಾಗಿಲ್ಲ, ಹಾಕಿ. ಗುರುಗಳೇ ಅನ್ಬೇಡ, ಅಹೋರಾತ್ರ ಇಲ್ಲಾಂದ್ರೆ ಇಟ್ಬಿಡ್ತೀನಿ ಫೋನು. ಇಲ್ಲ ಇಲ್ಲ, ಅಹೋರಾತ್ರ ಅವರು ನಾ ಏನಂತ ಅಂತಂದ್ರೆ, ಅಹೋರಾತ್ರ ಅವ್ರೆ ಅವ್ರೇ ಬೇಡ, ಅಹೋರಾತ್ರ ಅಂತ ಹೇಳಿ. ಅಹೋರಾತ್ರ ನಾನು ಲೈಕ್ ನಾನು ಮದ್ವೆ ಆಗಿ ನನ್ಗೆ ಲೈಫ್ ಅಲ್ಲಿ ನನ್ಗೆ ಗೊತ್ತಿಲ್ದೇನೆ ಈ ತರ ಎಲ್ಲ ಆಗ್ಬಿಟ್ಟಿದೆ. ಮಾತಾಡ್ಬೇಡ ನೀನ್ ಇವತ್ತು, ಕರ್ನಾಟಕದ ಜನತೆಗೆ ಮಾತಾಡು. ನನ್ನ ಪ್ರೀತಿಯ ಜನಗಳೇ, ಹೇಳು. ನನ್ನ ಪ್ರೀತಿಯ ಜನಗಳೇ, ನನ್ನ ಲೈಫ್ ಅಲ್ಲಿ ಆಗಿರಂಗೆ ಬೇರೆ ಹೆಣ್ಮಕ್ಳು ಲೈಫ್ ಅಲ್ಲಿ ಆಗ್ಬಾರ್ದು ಅಂತ ಒಂದೇ ಕಾರಣಕ್ಕೆ ನಾನು ಇವತ್ತು ಇದನ್ನ ಮಾತಾಡ್ತಾ ಇದ್ದೀನಿ. ನಾನು ತುಂಬಾ ಕಷ್ಟ ಪಟ್ಟಿದೀನಿ, ಬಟ್ ಕಷ್ಟ ಪಟ್ಟರೇನೆ ಸುಖ ಅಂತ ಗೊತ್ತಿದೆ. ಕಷ್ಟ ಮನುಷ್ಯ ಆದ್ಮೇಲೆ ನಾವು ಕಷ್ಟ ಪಡ್ಲೇಬೇಕು, ಒಂದ ಮೇಲು ಬೀಳು ಎಲ್ಲಾ ಇರುತ್ತೆ ಲೈಫ್ ಅಲ್ಲಿ. ಆದ್ರೆ ಬಿದ್ದಾಗ ಕಲ್ತ ಪಾಠನ ಎದ್ದಾಗ ಉಪಯೋಗಿಸ್ಕೊಂಬೇಕು. ಹಂಗಾಗಿ ನಾನು ಯಾರೇ ಅಪ್ಪ ಅಮ್ಮಂಗೆ ಗೊತ್ತಿರ್ಲಿ, ಆತರ ಎಲ್ಲ ಅಪ್ಪ ಅಮ್ಮಂಗೆ ಮಕ್ಕಳು ಈ ತರ ಚಟಕ್ ಬಿದ್ದಿದ್ದಾರೆ ಅಂತಂದಾಗ ಬೇರೆಯವ್ರ ಮನೆ ಹೆಣ್ಮಕ್ಳನ್ನ ತಂದು ಅವ್ರನ್ನ ಹಾಳು ಮಾಡ್ಬೇಡಿ. ಮೊದ್ಲು ನಿಮ್ ಮನೆ ಮಕ್ಕಳುಗಳನ್ನ ಕರೆಕ್ಟ್ ಆಗಿ ಮಾಡಿಸಿ ಬೇರೆಯವ್ರ ಮನೆ ಮಕ್ಕಳನ್ನ ತಂದು ಆ ಮನೆ ದೀಪನ ಬೆಳಗ್ಸಕ್ಬೇಕು ಅಂತ ತಲೆಲಿಟ್ಕೊಂಡು ಮದ್ವೆ ಮಾಡಿ ಬಿಟ್ರೆ ನನ್ ಮಗ ಸರಿ ಹೋಗ್ಬಿಡ್ತಾನೆ, ಹೆಂಡತಿ ಬಂದಿದ ತಕ್ಷಣ ಸರಿ ಹೋಗ್ತಾನೆ ಅನ್ನೋ ಕಾನ್ಸೆಪ್ಟ್ ನ ಯಾರೂ ತಲೆಲಿ ಇಟ್ಕೋಬೇಡಿ. ಮಕ್ಕಳು ಹಾಳಾಗ್ತಿದ್ದಾರೆ ಅಂತಂದಾಗ ಅದು ಅಪ್ಪ ಅಮ್ಮನ ಕರ್ತವ್ಯ ಆಗಿರುತ್ತೆ ಅವ್ರನ್ನ ಎಚ್ಚರಿಸಿ ಅವನ್ನ ಮಗನ ಒಳ್ಳೆ ದಾರಿಲಿ ಕರ್ಕೊಂಬರ್ಬೇಕು ಅನ್ನೋದು ಅವ್ರದ್ದು ಕರ್ತವ್ಯ ಆಗಿರುತ್ತೆ. ಅದು ಆಗ್ಲೇ ಇಲ್ಲ ಅಂತಂದಾಗ ದಯವಿಟ್ಟು ತಂದೆ ತಾಯಿಗಳು ಹೆತ್ತಿದೀರ, ಅರ್ಥ ಆಗತ್ತೆ, ಕಷ್ಟ ಗೊತ್ತಾಗತ್ತೆ. ನಾನು ಇವತ್ತು ಒಂದು ಹೆತ್ತಿದೀನಿ, ಹಾಗಂತ ಬೇರೆಯವ್ರ ಮನೆ ಹೆಣ್ಮಕ್ಳು ಲೈಫ್ನ ಹಾಳು ಮಾಡ್ಬೇಡಿ. ಹಾಗಾಗಿ ನಾನು ಫಸ್ಟ್ ಮೊದಲನೇದಾಗಿ ಕೇಳ್ಕೊಳ್ಳೋದು ಅವ್ರ ಅಪ್ಪ ಅಮ್ಮದಿರು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಲಿ. ನಾವು ಚಿಕ್ಕ ವಯಸ್ಸಲ್ಲಿ ಒಂದು ತಪ್ಪು ಮಾತಾಡ್ತೀವಿ, ಮಾತಾಡಲ್ಲ ಅಂತೆಲ್ಲ ಹೇಳಲ್ಲ, ತಪ್ಪು ಎಲ್ಲ ಮನುಷ್ಯ ಆದ್ಮೇಲೆ ತಪ್ಪು ಮಾಡೇ ಮಾಡ್ತೀವಿ. ಆದ್ರೆ ತಿತ್ಕೊಂಡು ನಡ್ಕೊಂಡು ಹೋದಾಗ್ಲೇನೆ ಆ ಮನುಷ್ಯನ್ದು ಜೀವನಕ್ಕೆ ಬೆಲೆ. ಹಾಗಾಗಿ ನಾನು ಇವತ್ತು ಎಲ್ಲಾರು ಸಾಯ್ತಾರೆ, ಇವತ್ತು ದೊಡ್ಡ ಶ್ರೀಮಂತನು ಸಾಯ್ತಾನೆ, ಬಡವನು ಸಾಯ್ತಾನೆ, ಎಲ್ಲಾ ಸಾಯ್ತಾನೆ. ಆದ್ರೆ ಆತ್ಮಕ್ಕೆ ಶಕ್ತಿ ಶಾಂತಿ ಸಿಗೋದು ಯಾವಾಗ ಅಂದ್ರೆ ನಾವು
ಒಂದು ನೆಮ್ಮದಿಯಾಗಿ ಜೀವನ ಬದುಕಿದಾಗ ಅಷ್ಟೇನೆ. ನನ್ ಜನತೆಗೆ ಏನ್ ಕೇಳ್ಕೊಂತೀನಿ ಅಂತಂದ್ರೆ, ಯಾರಾದ್ರೂ ಹೆಂಡತಿರಾಗ್ಲಿ ಅಪ್ಪ ಅಮ್ಮದಿರಾಗ್ಲಿ ತಮ್ ಗಂಡಂದಿರ್ ಯಾರಾದ್ರೂ ಈ ತರ ಚಟಕ್ ಬಿದ್ದಿದ್ದಾರೆ ಅಂತಂದ್ರೆ, ದಯವಿಟ್ಟು ಅವ್ರನ್ನ ಪ್ರೋತ್ಸಾಹಿಸ್ಬೇಡಿ. ಅವ್ರಿಗೆ ಆದಷ್ಟು ಒಂದು ತೂಟ ಹಾಕ್ತಿಲ್ಲ ಅಂತಂದ್ರು ಮನುಷ್ಯ ಏನ್ ಸಾಯಲ್ಲ. ಅವ್ರನ್ನ ಆದಷ್ಟು ದೂರದಲ್ಲಿಟ್ಟು ಅವನಿಗೆ ಸಂಬಂಧದ ಬೆಲೆ ಗೊತ್ತಾದಂಗೆ ಮಾಡಿ ಎತ್ತಿ ಕರಳು ಅಂತ ಯಾವತ್ತು ಅನ್ನ ಹಾಕಿದ್ರೆ, ಅನ್ನ ಲೈಕ್ ನಾಲ್ಕು ಜನ ಮಗನ್ನ ಹುಟ್ಟಿಸ್ಬಿಟ್ಟಿದೀವಿ ಅಂತ ನಾಲ್ಕು ಜನ ನಾವು ಚೆನ್ನಾಗಿರ್ಬೇಕು ಅಂತ ನಾಲ್ಕು ಜನದ ಮನೆ ಹಾಳು ಮಾಡಬಾರ್ದು ಅನ್ನೋ ಬುದ್ಧಿ ಕಲಿಸ್ಬೇಕು ಹೊರತೆ ಅಪ್ಪ ಅಮ್ಮಂದಿರಾಗ್ಲಿ ಹೆಂಡತಿರಾಗ್ಲಿ. ನಾನು ಯಾವ್ದೇ ಹೆಣ್ಮಗ್ಳಿಗೆ ಹೇಳೋದು ಅಷ್ಟೇ, ನನ್ ಗಂಡ ಹೋಗ್ಬಿಡ್ತಾನೆ ಅಯ್ಯೋ ಅಂತೆಲ್ಲ ಹೇಳ್ಬಿಟ್ಟು ಗಂಡ ಅಂದಿರ್ ಏನೇ ಮಾಡ್ಲಿ ಕುಡೀಲಿ ಈ ತರ ಗ್ಯಾಂಬ್ಲಿಂಗ್ ಮಾಡಿದ್ರು ಅವ್ರಿಗೆಲ್ಲಾರು ಅವ್ರನ್ನ ತಿದ್ದಕ್ಕೆ ಟ್ರೈ ಮಾಡಿ ಹೊರತು ನೀವು ಅವ್ರಿಗೆ ಸಹಕರಿಸ್ಬೇಡಿ ಅಂತ ನಾನು ಕೇಳ್ಕೊಂತಿದ್ದೀನಿ. ಇವತ್ತು ನಾನು ನನ್ಗೊಂದು ಹೆಣ್ಮಗು ಇದೆ, ಅದನ್ನ ಸಾಕ್ತಾ ಇದ್ದೀನಿ ದೇವ್ರ ಕೃಪೆಯಿಂದನೋ ಈ ಜಗನ್ಮಾತೆ ಕೃಪೆಯಿಂದ ನನಗ್ ಗೊತ್ತಿಲ್ಲ, ಒಂದು ಶಕ್ತಿ ಇದೆಯಲ್ಲ ಅದ್ರ ಕೃಪೆಯಿಂದ ನನ್ ಜೀವನ ಚೆನ್ನಾಗಾಯ್ತು. ನನ್ ಜೀವನ ಚೆನ್ನಾಗಾದಂಗೆನೆ ಎಲ್ಲಾ ಜೀವನನು ಚೆನ್ನಾಗಾಗತ್ತೆ ಅನ್ನ ಹೇಳಕ್ ನನಗ್ ಗೊತ್ತಿಲ್ಲ, ಅದ್ ಭಗವಂತನ ಇಚ್ಛೆ ಇರುತ್ತೆ. ಆದ್ರೆ ಯಾರೂನು ಅದಕ್ಕೆ ಸಪೋರ್ಟ್ ಮಾಡ್ಬೇಡಿ. ಮತ್ತೆ ನಿಮ್ ಭವಿಷ್ಯ ಅಟ್ಲೀಸ್ಟ್ ಇವಾಗ ನಮ್ಗೆ ಒಂದು 30 ವರ್ಷಗಳಾಗ್ಬಿಟ್ಟಿದೆ, ಆದ್ರೆ ಈಗಿನ ಹುಟ್ಟಿರೋ ಮಕ್ಕಳುಗಳಿಗೆ ಬದುಕಂದ್ರೇನೆ ಏನು ಗೊತ್ತಿಲ್ಲ, ಜೀವನ ಅಂದ್ರೆ ಏನು ಗೊತ್ತಿರಲ್ಲ. ಸೊ ಆ ಮಕ್ಕಳದನ್ನ ದೀಪ ಆಗಿ ಬೆಳಗ್ಸದ್ನ ನೀವೇ ಆರಿಸ್ತೀರಾ. ಸೊ ಹಂಗಾಗಿ ಎಲ್ಲಾರು ಎಚ್ಚೆತ್ಕೊಂಡು ಇದನ್ನ ಬ್ಯಾನ್ ಆಗೋವರ್ಗುನು ಯಾರ್ಯಾರಿ ಬ್ಯಾನ್ ಮಾಡಿಸ್ಬೇಕು ಅಂತ ಹೋರಾಡ್ತಿರ್ತಾರೋ ಅವ್ರಿಗೆಲ್ಲ ನಿಮ್ಮ ಸಪೋರ್ಟ್ ಮಾಡಿ ಚೆನ್ನಾಗಿ. ಬೇಡ ಬೇಡ, ನನಗೆ ಸಪೋರ್ಟ್ ಬೇಡ, ಒಬ್ಬಂಟಿ ಹೋರಾಟ ಇದು, ಸುಮ್ನೆ ರಮಿ ನೀನು ಇವೆಲ್ಲ ಮಾತಾ ಬೇಡ. ಇವಾಗ ನೀನು ಇದೇಳ ಸರ್ಕಾರಕ್ಕೆ ಒಂದು ಮನವಿ ಮಾಡ. ಒಂದು ನಾನು ನನ್ ಸರ್ಕಾರಕ್ಕೆ ಮನವಿ ಏನಂತಂದ್ರೆ, ಬರೀ ಇನ್ಕಮ್ ನ ನೋಡ್ಬೇಡಿ, ಅದ್ರಿಂದ ಏನ್ ಆದಾಯ ಬರುತ್ತೆ ಅಂತ ನೋಡ್ಬೇಡಿ. ಎಷ್ಟು ಜನ ಅದ್ರಿಂದ ಸತ್ತಿದ್ದಾರೆ, ಅದ್ರಿಂದ ಸಾವು ನೋವುಗಳಾಗ್ತಿದೆ. ಮನುಷ್ಯತ್ವಕ್ಕೆ ಬೆಲೆ ಕೊಡಿ. ದುಡ್ಡುಗಲ್ಲ, ದುಡ್ಡು ಮುಖ್ಯನೇ, ಮನುಷ್ಯತ್ವನು ಮುಖ್ಯನೇ, ಬಟ್ ಇಲ್ಲಿ ಮನುಷ್ಯ ಸತ್ ಮೇಲೆ ಏನು ಹೊತ್ಕೊಂಡು ಹೋಗಲ್ಲ. ಗವರ್ಮೆಂಟ್ ಅವ್ರು ಏನ್ ಮಾಡ್ಬೇಕಂತಂದ್ರೆ, ಆದಷ್ಟು ಬೇರೆ ತರದಕ್ಕೆ ಪ್ರೋತ್ಸಾಹ ಧನ ಬರೋ ತರದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಈ ತರದ್ದು ಇಲ್ಲೀಗಲ್ ಆಕ್ಟಿವಿಟೀಸ್ಗೆಲ್ಲ ಅವರು ಅಷ್ಟು ಮನ್ನಣೆ ಕೊಡಬಾರ್ದು ಅಂತ ನಾನು ಇವತ್ತು ಸರ್ಕಾರಕ್ಕೆ ಕೇಳ್ಕೊಂತೀನಿ. ಓಕೆ, ನಿಮ್ಮೂರು ಯಾವ್ದು? ಮೈಸೂರು. ಮೈಸೂರು MP ಮತ್ತೆ MLA ಅವರಿಬ್ಬರಿಗೂ ಕುರಿತು ಹೇಳು. ಪ್ರತಾಪ್ ಸಿಂಹ ಅವರು MP ಇದು. ಪ್ರತಾಪ್ ಸಿಂಹ ಅವರೇ, ನಾನು ನಿಮ್ಮ ಮನವಿ ಮಾಡಿ ಕೇಳ್ಕೊಂತೀನಿ. ಯಾರ್ಯಾರು ಲೈಕ್ ಯಾರಾದ್ರೂ ನಿಮ್ ಮನೆ ಹತ್ರ ಹೆಣ್ಮಕ್ಳುಗಳು ಬಂದು ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತಂತಂದ್ರೆ, ಲೈಕ್ ನಿಮ್ಗೆಲ್ಲ ಅಧಿಕಾರ ಇದೆ. ನೀವು ಲೈಕ್ ಇವಾಗ ಆಂಧ್ರ ಪ್ರದೇಶದ ಹೆಂಗ್ ಬ್ಯಾನ್ ಮಾಡಿದ್ದಾರೆ, ಆತರ ಬ್ಯಾನ್ ಮಾಡೋ ಶಕ್ತಿ ಎಲ್ಲ ನಿಮ್ಮಲ್ಲಿದೆ. ನಮ್ ಕೈಲಿ ಇವತ್ತು ಏನು ಇಲ್ಲ. ನಾವು ಜನತೆಗಳು ನಿಮ್ನ ಗೆದ್ದಿಸಿ ಕಳಿಸಿದೀವಿ, ನೀವು ಜನತೆಗೆ ಒಳ್ಳೇದ್ ಮಾಡಿ ಅಂತ ನಾನು ಕೇಳ್ಕೊಂತೀನಿ. ಅಯ್ಯೋ ಬಂಗಾರ, ನಿನ್ ಕಾಲ್ ಮುಟ್ಬೇಕಮ್ಮ, ನೀನು ಬಂಗಾರ ಗೌರಿ, ನೀನು ಎಷ್ಟ್ ಚೆನ್ನಾಗಿ ಮಾತಾಡ್ತೀಯೋ, ಎಲ್ಲೋದ್ರು ಬದುಕೋಗ್ತೀಯ, ಹೋಗ ನೀನು. ನೀನ್ ಮುಂದೆ MP ಕೂಡ ಆಗ್ಬೋದು, MLA ಕೂಡ ಆಗ್ಬೋದು, ನಿನ್ನೆಲ್ಲ ಆ ಶಕ್ತಿ ಇದೆ. ಏನೋ ನೀನು ಯಾರೋ ಪೂಜಾ, ನೀನು ಬಂಗಾರ, ನೀನು ಮಗಳ ತರ ಫೀಲ್ ಆಗ್ತದೆ ನನಗೆ. ಹಂಗಿರ್ಬೇಕು ವೀರ ರಾಣಿ ಒನಿಕೆ ಓಬವ್ ಹಾಕೋಣ ನೀನು. ಇವಾಗ ಹೇಳು MLA ಹೇಳು. MLA ಸಾಹೇಬ್ರೆ, ದಯವಿಟ್ಟು, ನಿಮ್ಗೂನು ಹೆಣ್ಮಕ್ಳು ಇರ್ತಾರೆ, ಎಲ್ರಿಗೂ ಖಂಡಿತವಾಗಿ ಹೆಣ್ಮಕ್ಳು ಇರ್ತಾರೆ. ಬೇರೆಯವ್ರ ಹೆಣ್ಮಕ್ಳು ಜೀವನ ಹಾಳಾಗಿ ನಿಮ್ಮನೆ ಹೆಣ್ಮಕ್ಳು ಜೀವನ ಉದ್ದಾರ ಮಾಡ್ಬೇಕು ಅನ್ನೋದಲ್ಲ, ಎಲ್ಲಾರ ಜೀವನನು ಉದ್ದಾರ ಮಾಡಿ. ಯಾಕಂತಂದ್ರೆ ಇವತ್ತು ನಾವ್ ಇರ್ತೀವಿ, ನಾಳೆ ಹೋಗ್ತೀವಿ. ನಾಲ್ಕ್ ಜನ ಖುಷಿಯಿಂದ ಒಳ್ಳೆ ಮಾಡಿದಾಗ ನಮ್ಗ್ ಗೊತ್ತಿಲ್ಲ. ಕೆಲವೊಬ್ರು ಹೇಳ್ತಾರೆ, ಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಪುನರತಿ ಜನನಂ ಪುನರತಿ ಮರಣಂ ಅಂತ. ಸೊ ಹಾಗಾಗಿ ನಾವು ಒಳ್ಳೆ ಕೆಲ್ಸ ಮಾಡಿದ್ರೆ ನಮ್ಗ್ ಒಳ್ಳೆ ಜನ್ಮ ಸಿಗುತ್ತೆ. ಹಂಗೇನೆ ನಾವು ಒಳ್ಳೆ ಕಾರ್ಯದಲ್ಲಿ ಮಾಡೋದ್ರಿಂದ ಎಲ್ಲ ಅಟ್ಲೀಸ್ಟ್ 100% ನಾವು ಕೈಯಲ್ಲಿ ಎಲ್ರಿಗೂ ಸಹಾಯ ಮಾಡಕ್ ಆಗಿಲ್ಲ ಅಂದ್ರು, ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತಲಿನ ಪ್ರದೇಶನಾದ್ರೂ ಚೆನ್ನಾಗಿಟ್ಕೊಂಡ್ರೆ ಅದು ಹೋಗ್ತಾ ಹೋಗ್ತಾ ಒಬ್ರು ನೋಡಿ ನಮ್ನ ನೋಡಿ ಕಲಿತು ಕಲಿತು ಎಲ್ಲಾ ಜನತೆನೂ ಚೇಂಜ್ ಆಗ್ತಾರೆ ಅಂತ ಅನ್ಸುತ್ತೆ ನನ್ಗೆ. ಸೊ ನೀವು ಅಷ್ಟೇ ಸಹಕಾರ ಮಾಡಿ, ಪ್ಲೀಸ್ ಇದನ್ನ ಬ್ಯಾನ್ ಮಾಡಿಸಿ ಅಂತ. ನಿಮ್ ಮಗಳ ತರ ಅನ್ಕೊಂಡು ಬೇರೆಯವ್ರ ಹೆಣ್ಮಕ್ಳು ಲೈಫ್ ಹಾಳು ಮಾಡಬಾರ್ದು ಅಂತ ಕೇಳ್ಕೊಂತ ಇದೀನಿ ಇವತ್ತು. ಸಿಎಂ ಯಡಿಯೂರಪ್ಪ ಅವ್ರೆ, ಎಲ್ಲಾರು ಇಲ್ಲಿ ಯಾರು ಕರೆಕ್ಟ್ ಆಗಿಲ್ಲ. ಯಾರು ಶ್ರೀರಾಮಚಂದ್ರ ಅವರು ಅಲ್ಲ, ಸೀತಾದೇವಿ ಎಲ್ಲಾರು ಅವರಷ್ಟು ಆಗಕ್ ಆಗಲ್ಲ. ಬಟ್ ಅಟ್ ಲೀಸ್ಟ್ ನಾವು ಅವ್ರದ್ದು ದಾರಿನ ಫಾಲೋ ಮಾಡಕ್ಕಾದ್ರೂ ಟ್ರೈ ಮಾಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನೆಡದ ಹಾದಿಲಿ ನಾವು ಅಟ್ ಲೀಸ್ಟ್ ನಾವು ಅವ್ರಗಳಾಗಕ್ಕಾಗಲ್ಲ, ಅವ್ರು ನೆಡದ ಹಾದಿಲಿ ನಾವು ನಡಿಯೋಣ. ಯಾಕಂತಂದ್ರೆ ಭಾರತ ಅನ್ನೋದು ಒಂಥರ ಪುಣ್ಯ ಭೂಮಿ.
ನಾವೆಲ್ಲ ನಾನು ಚಿಕ್ಕದ್ರಲ್ಲೆಲ್ಲ ಇದ್ದಾಗ ಲೈಕ್ ಫಾರಿನ್ ಅದು ಇದು ಅಂತ ಆಸೆ ಪಡ್ತಿದ್ದೆ, ಬಟ್ ಬೆಳೀತಾ ಬೆಳೀತಾ ನನಗೆ ಭಾರತದ ಮೇಲಿನ ಪ್ರೀತಿ ಹೆಚ್ಚಾಗಿದೆ. ಇದೊಂಥರ ಪುಣ್ಯ ಭೂಮಿ, ಸೊ ಈ ಪುಣ್ಯ ಭೂಮಿಲಿ ಈ ತರ ಆ ಗ್ಯಾಂಬ್ಲಿಂಗ್ ಅದು ಇದು ಜಾಸ್ತಿ ಮನ್ನಣೆ ಒಳ್ಳೇದ ಕಡೆ ಕೊಡ್ಲಿ, ಆಧ್ಯಾತ್ಮಿಕವಾಗಿ ಥಿಂಕ್ ಮಾಡೋ ತರ ಇರ್ಲಿ. ಸ್ಕೂಲ್ಗಳಲ್ಲಿ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ, ಅಹೋರಾತ್ರ ಸ್ಕೂಲ್ಗಳಲ್ಲಿ ಈಗ ಇರೋಲ್ಲೇ ದೇವ್ರು ನೀನು ಸಿಎಂ ಗೆ ಪುಣ್ಯಭೂಮಿ ಅಂತ ನಮ್ ಭಾರತದ ಬಗ್ಗೆ ಹೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲೋ ನಮ್ಗೆ. ಪುಣ್ಯಭೂಮಿ, ಕರ್ಮ ಭೂಮಿ, ಮೋಕ್ಷ ಭೂಮಿ ಭಾರತ ಅನ್ನೋದನ್ನ ನೀನು ಸಿಎಂ ಗೆ ಹೇಳ್ಕೊಡೋ ತರ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇವತ್ತು ನಮ್ ದೇಶ. ಇರ್ಲಿ, ಇವಾಗ ಹೇಳೋ ನಿನ್ ಮನ್ಸಲ್ಲಿರೋ ಎಲ್ಲಾ ದುಃಖನ ತೋರಿಸ್ಕೊಂಡು ಈ ಚಟ ನಟ ನಟಿಯರಿಗೆ ಸಾಮಾಜಿಕ ಜವಾಬ್ದಾರಿ ಉಳ್ಳ ಇವರಿಗೆ ನಾಚಿಕೆ ಆಗೋಂಗೆ ಮಾತಾಡ. ನಾನು ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನಟ ನಟಿಯರು ಅಂದ್ರೆ ಎಷ್ಟೊಂದು ಈಗ ತಮಿಳ್ನಾಡಲ್ಲಾಗ್ಲಿ ನಟ ನಟಿನ ದೇವ್ರಂತ ಪೂಜೆ ಮಾಡ್ತಾರೆ, ಕರ್ನಾಟಕದಲ್ಲಿ ಆ ಮಟ್ಟಕ್ಕೆ ಮಾಡಲ್ಲ. ಅಟ್ಲೀಸ್ಟ್ ಇವಾಗ ಒಬ್ರು ಫ್ಯಾನ್ ಆಗಿರ್ತಾರೆ ಅಂತಂದ್ರೆ, ಯಾರೋ ಒಬ್ರನ್ನ ಇಷ್ಟಪಟ್ಟಿರ್ತಾರೆ ಅಂತಂದ್ರೆ ಅವ್ರ ದಾರಿಲಿ ಹೋಗಕ್ಕೆ ಅವರು ಇಷ್ಟಪಡ್ತಿರ್ತಾರೆ. ಸೊ ನೀವು ಏನಕ್ ಪ್ರಚೋದನೆ ಕೊಡ್ತೀರಾ ಅದನ್ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ರಮ್ಮಿ ಆಡಿ ದುಡ್ಗೆಯಲ್ಲಿ 5,000 ಬಂತು ನಂಗೆ, 10,000 ಬಂತು ಅಂತ ವೆಬ್ಸೈಟ್ ಅಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡೋದು, ಅಥವಾ ಟಿವಿಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು, ನಿಮ್ಗೇನೋ ದುಡ್ಡು ಬರುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ದಯವಿಟ್ಟು ಕೊಡ್ಬೇಡಿ. ಅದ್ರ ಬದಲು ಇದನ್ನ ಸ್ಟಾಪ್ ಮಾಡಿ ಅಂತ ತಿಳಿಸಿ. ಯಾಕಂತಂದ್ರೆ ಎಷ್ಟೊಂದು ಅಟ್ಲೀಸ್ಟ್ ದೇವರು ನಮ್ಗೆ 3 ಊಟ ಕೊಟ್ಟಿದ್ದಾನೆ, ನಿಮ್ಗೆ 4 ಜನಕ್ಕೆ ಅಥವಾ 4 ಸಂಸಾರ ಸಾಕೋ ಅಷ್ಟು ದುಡ್ಡು ಕೊಟ್ಟಿರ್ತಾನೆ. ಅದ್ ಸಂಸಾರನ ಸಾಕೋ ತರ ಬೆಳೀರಿ ಹೊರತು ಸಂಸಾರನ ಹಾಳು ಮಾಡೋ ತರ ಪ್ಲೀಸ್ ಯಾವತ್ತು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಡಿ ಅಂತ. ಅಯ್ಯೋ ಕರ್ನಾಟಕದ ಹೆಣ್ಣು ಮಗುನೋ ನೀನು, ಅಷ್ಟು ಆಕ್ರೋಶ ಇದ್ರು ಅವ್ರನ್ನ ಎಷ್ಟು ಗೌರವದಿಂದ ಮಾತಾಡ್ತಿದೀಯೋ ಬಂಗಾರು, ನೀನು ಎಂತ ಮನ್ಸೋ ನಿಂದು, ಕರ್ನಾಟಕದ ಹೆಣ್ಣು ಮಗುನು ನೀನು. ಹೆಣ್ಣ ನಿಂದಕರಿಗೆ ಒಂದು ಮಾತೇಳ, ಅವ್ರ ಹತ್ರ ಹೆಣ್ಣ ನಿಂದಕರಿಗೆ ಒಂದು ಮಾತೇಳು. ಹೆಣ್ಣು ಯಾವತ್ತು ಜಗನ್ಮಾತೆ ಅಂತ ಹೇಳ್ತಾರೆ. ಪ್ರತಿಯೊಂದು ಹೆಣ್ಣಲ್ಲೂ ಒಂದು ಒಂದು ಶಕ್ತಿ ಇರತ್ತೆ. ಒಬ್ರು ಕಪ್ಪಗಿರ್ಬೋದು, ಬೆಳ್ಳಗಿರ್ಬೋದು, ಬಿಳಿಗಿರೋದೆಲ್ಲ ಹಾಲಲ್ಲ. ಕಪ್ಪಗಿರೋ ಹೆಣ್ಮಕ್ಳು ಅವರೆಲ್ಲ ಕೆಟ್ಟವರಲ್ಲ. ಇವತ್ತು ನೋಟಕ್ಕೆ ಯಾವತ್ತೂ ಯಾರೇ ಆದ್ರೂ ಬೆಲೆ ಕೊಡ್ಬೇಡಿ, ಯಾಕಂತಂದ್ರೆ ಆತ್ಮಕ್ ಮಾತ್ರ ಬೆಲೆ ಇದೆ. ಲೈಕ್ ಯಾವತ್ತೂ ಒಬ್ಬ ಚೆನ್ನಾಗಿರೋಳು ಸತ್ರು ಆಗ್ಲಿ, ತುಂಬಾ ಕುರೂಪಿ ಸತ್ರು ಅದನ್ನ ಹೆಣ ಅಂತಾರೆ ಹೊರತು ಓ ಇಷ್ಟ ಚೆನ್ನಾಗಿದ್ದಾಳೆ ಹೆಣ ಅಂತ ಯಾರು ಇಟ್ಕೊಳ್ಳಲ್ಲ. ಹಂಗಾಗಿ ದೇವ್ರು ಏನ್ ಕೆಲಸ ಮಾಡ್ತೀಯ, ಇಷ್ಟ ಚೆನ್ನಾಗಿ ಮಾತಾಡ್ತೀಯ ನೀನು, ಏನ್ ಕೆಲಸ ಮಾಡ್ತೀಯ? ನಾನು ವಿಡಿಯೋ ಅಡ್ವರ್ಟೈಸಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಗುರುಗಳೇ. ಇಷ್ಟು ಪವರ್ ಗುರುಗಳೇ ನೋಡಮ್ಮ ನೀನು. ಸಾರಿ ಸಾರಿ, ಅದು ಆಯ್ತಾ. ಅದಾದ್ಮೇಲ ನಾನು ಏನಕ್ಕೇನು ಇಲ್ಲಿ ಎಲ್ಲಾ ಯೋಗಿಗಳಿಗೂ ಅಪ್ಪನ್ಗೆ ಕಾಲ್ ನಮಸ್ಕಾರ ಮಾಡೋಷ್ಟು ಇದಿರಲ್ಲ ಅಂತೆ, ಆದ್ರೆ ತಾಯಿಗೆ ಯೋಗಿ ಆಗಿದ್ರು ಕಾಲ್ ನಮಸ್ಕಾರ ಮಾಡ್ಬೋದಂತೆ. ಆ ತಾಯಿ ಅಷ್ಟು ಶ್ರೇಷ್ಠತೆ ಹೊಂದಿರ್ತಾಳೆ. ನಿಮ್ ತಾಯಿನೂ ಒಂದ್ ಹೆಣ್ಣು, ಹೆಂಡತಿನೂ ಒಂದ್ ಹೆಣ್ಣು, ಅಕ್ಕ ತಂಗಿ ಯಾರ್ ಬರ್ತಾರೆ, ಒಂದ್ ಮನುಷ್ಯ ಅಂದ್ಮೇಲೆ ಕೆಟ್ಟ ಭಾವನೆ ಬೆಳೆಯುತ್ತೆ ಅಹೋರಾತ್ರರೆ. ಆದ್ರೆ ಆ ಕೆಟ್ಟ ಭಾವನೆನ ಕಂಟ್ರೋಲ್ ಮಾಡೋದು ನಮ್ಮಲ್ಲೇ ಇರತ್ತೆ. ಅದನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ಎಲ್ಲಾರು ಕಲ್ತ್ಕೊಳ್ಳಿ. ಹೆಣ್ಣು ಅಂದ್ರೆ ಬರೀ ಭೋಗ ವಸ್ತು, ಬರೀ ಅವಳು ಕೆಲಸ ಮಾಡ್ಕೊಂಡಿರ್ತಾಳೆ, ಅವಳು ಮಗುನ ನೋಡ್ಕೊಂತಾಳೆ, ಊಟ ತಿನ್ಸ್ತಾಳೆ, ಅಷ್ಟೇ. ಹೇಳಿ ಅವ್ರ ಶಾರ್ಟ್ ಆಗಿ ಈ ಜೂಜ್ ಕಂಪನಿಗಳಿಗೆ ನಿನ್ನ ನಿನ್ನ ದುಃಖದಿಂದ ಹೇಳೋ, ನಿಲ್ಲಿಸ್ರು ಅಂತ ಹೇಳೋ. ದಯವಿಟ್ಟು ನೀವು ದಯವಿಟ್ಟು ಹೋಗಮ್ಮೆ ನೀನು, ದಯವಿಟ್ಟು ಏನೋ ಅದು ಏನೋ ಕೇಳ್ಕೊಳಕ್ಕೆ ಭಿಕ್ಷೇನೇನೋ ಅದು ಹೇಳೋ, ಆರ್ಡರ್ ಮಾಡೋ. ನೋಡಿ ಈ ತರ ಈ ತರ ರಮ್ಮಿ ಸರ್ಕಲ್ ಎಷ್ಟು ಆ ತರ ಎಲ್ಲ ಸ್ಟಾರ್ಟ್ ಮಾಡಿರೋರು, ಪ್ಲೀಸ್ ಅದನ್ನ ಬ್ಯಾನ್ ಮಾಡಕ್ಕೆ ಟ್ರೈ ಮಾಡಿ. ಇದರಿಂದ ನಿಮ್ಮ ನಿಮ್ಮ ಸಂಸಾರ ಬಂಗಾರು ಟ್ರೈ ಮಾಡೋದಲ್ಲ ಮಾಡಿ ಅಂತ ಹೇಳು. ನೀನ್ ಕನ್ನಡದ ಹೆಣ್ಣು ಮಗುನ, ನಿನ್ ಮಾತು ಕೇಳ್ಬೇಕು ಮಾಡು. ನೀನ್ ಒಂದ ಹೆಣ್ಣು ಮಗುನ ನೀನು, ಮಾಡಿ ಅಂತ ಹೇಳು. ನೀವು ನಿಮ್ಮ ಮನೆ ಸಂಸಾರನ ಬೆಳಗ್ಸಕ್ಕಂತ ಬೇರೆಯವ್ರ ಮನೆ ಸಂಸಾರನ ಹಾಳ್ ಮಾಡ್ಬೇಡಿ. ನೀವು ಆದಷ್ಟು ಎಷ್ಟು ಸಾಧ್ಯ ಅಷ್ಟು ಬೇಗ ಇದನ್ನ ಬ್ಯಾನ್ ಮಾಡಿ ಅಂತ ಕೇಳ್ಕೊಂತೀನಿ. ಅಯ್ಯೋ ಎಂತ ಕರುಣಾಳು ನೀನು, ಅಯ್ಯೋ ಬಂಗಾರು. ಅದಕ್ಕೆ ಕರುನಾಡು ಕರುನಾಳು, ಕರುನಾಡು ಕನ್ನಡಿಗರಿಗೆ ಕರುಣೆ ಜಾಸ್ತಿ ಕಣ. ಎಂತ ಮನ್ಸುಳ್ಳವಳು ನೀನು ಅಮ್ಮ ತಾಯಿ, ನೀನ್ ತುಂಬಾ ದೊಡ್ಡ ರಾಜಯೋಗಿ ಆಗ್ತೀಯ ನೋಡು, ಎಂತ ದೊಡ್ಡ ಪದವಿಗೆ ಹೋಗ್ತೀಯ ನೋಡಮ್ಮಿ ನೀನು. ನೀನು ಫ್ರೀಲಾನ್ಸರ್ ಅಮ್ಮಿ ನೀನು, ರಾಣಿ ತರ ಬದುಕ್ತೀಯ ನೀನು. ನೀನು ಸಮಾಜಕ್ಕೋಸ್ಕರ ಬದುಕ್ತೀಯ, ನಿನ್ನ ಮಕ್ಕಳು ಸುಖವಾಗಿರ್ತಾರೆ, ನಿನ್ನ ಮಗಳು ತುಂಬಾ ಎತ್ತರಕ್ಕೆ ಹೋಗ್ತಾಳೆ, ನಿಂಗ್ ಮತ್ತೆ ಒಳ್ಳೆ ಸಂಗಾತಿ ಸಿಕ್ಕಿ ಒಳ್ಳೆ ಬಂಗಾರದಂತ ಮಗು ಆಗುತ್ತೆ. ನಿಂದು ಧೈರ್ಯವಾಗಿರು ತಾಯಿ ನೀನು, ನೀನ್ ಚೆನ್ನಾಗಿರಮ್ಮ ತನ್ನ ತಾಯಿ ನೀನು. ಹೇಳೋ
ಅಹೋರಾತ್ರನೇ ನೀವಿರೋದ್ ಎಲ್ಲಿ ನಂಗೆ ಗೊತ್ತಿಲ್ಲ ಬಿಡ. ಇವನ್ ಎಲ್ಲಿದ್ರೆ ನಾವು ಹೋಗಲ್ಲ, ಇದು ಇಂಪಾರ್ಟೆಂಟ್ ಮಾತಾಡ. ಇವನ್ ಎಲ್ಲಿದ್ರೇನ, ಇವನ್ ಇವನ್ ಕಟ್ಕೊಂಡು ಏನ ಅದು, ಇವನ್ ವಿಚಾರ ಬಿಡ, ದೇಶದ ವಿಚಾರ ಮಾತಾಡು. ಇವತ್ ಅದೇ ಇವತ್ತು ನಾಲ್ಕ್ ಜನ ಸಂಸಾರ ಉಳಿಬೇಕಂತಂದ್ರೆ ನೀವ್ ಇದನ್ನ ಖಂಡಿತವಾಗಿ ಬ್ಯಾನ್ ಮಾಡ್ಬೇಕು. ಬ್ಯಾನ್ ಮಾಡಿ ನಾಲ್ಕ್ ಜನ ಸಂಸಾರನ ಉಳಿಸಿ, ಮತ್ತೆ ನಾಲ್ಕ್ ಜನ ಸಂಸಾರ ಹೇಳಿದ್ದಾಯ್ತಲ್ಲ. ಇವಾಗ ನಿನ್ನ ಹತ್ರ ಒಂದು ಪ್ರಶ್ನೆ, ಈ ಚಟನಟರು ಜೂಜುಗಾರರು ಎಲ್ಲ ಬಂದು ಅಮ್ಮ ತಾಯಿ ನಾವು ನಿಲ್ಸಕ್ ಆಗಲ್ಲ, ಅದ್ರ ಬದಲು ನಿನ್ಗೆ ಒಂದು ಕೋಟಿ ರೂಪಾಯಿ ಕೊಟ್ಟು ಬಿಡ್ತೀವಿ, ನಿನ್ ಬಾಯಿ ಮುಚ್ಚಮ್ಮ ಅಂದ್ರೆ ಏನ್ ಮಾಡ್ತೀಯ? ದೇವರಾಣೆಗೂ ನಂಗೆ ಕೋಟಿ ರೂಪಾಯಿ ಎಲ್ಲ ಬೇಡ, ನಾನು ದುಡ್ಡು ಬದುಕಕ್ಕೆ ಬೇಕು ಅಹೋರಾತ್ರರೇ. ಆದ್ರೆ ದುಡ್ಡೇ ಬದುಕಲ್ಲ ಅನ್ನೋದು ನನಗೆ ದೇವರು, ಶ್ರೀಧರ್ ಸ್ವಾಮಿಗಳ್ದು ಪೂಜೆ ಮಾಡ್ತೀನಿ ನಾನು. ಹಂಗಾಗಿ ನಾನು ಅವ್ರದ್ದು ನಾನು ಅವರೇ ಆಗಕ್ಕಾಗಲ್ಲ, ಬಟ್ ಲೀಸ್ಟ್ ಅವರು ನಿನ್ಗೆ ನಿನ್ ಗಂಡನಿಂದ ಆಗಿರೋ ನಷ್ಟ ಹೇಳಮ್ಮಿ, ನಾವು ಕೊಟ್ಟು ಬಿಡ್ತೀವಿ, ಸುಮ್ಮನೆ ಇರಮ್ಮ ನೀನು, ಬೆಂಕಿ ಹಚ್ಚಬೇಡ ನಮ್ ವ್ಯಾಪಾರಕ್ಕೆ ಅಂದ್ರೆ ಏನ್ ಮಾಡ್ತೀಯ? ಇವತ್ತು ನಂಗೆ ಸಾಕಷ್ಟು ಕೊಟ್ಟಿದ್ದಾನೆ ದೇವರು. ಗಂಡನ್ ಬಿಟ್ಟು ಬಂದ್ರು ನಮ್ಮ ಅಪ್ಪ ಅಮ್ಮ ಸಪೋರ್ಟ್ ಆಗಿ ನೋಡ್ಕೊಂಡಿದ್ದಾರೆ ನನ್ಗೆ. ನಾನು ದುಡಿತಾ ಇದ್ದೀನಿ, ನನ್ಗೆ ಊಟ ತಿನ್ನಕ್ಕೆ ಬಟ್ಟೆಗೆ ಬೇರೆದಕ್ಕೆ ಎಲ್ಲದಕ್ಕೂ ಕಮ್ಮಿ ಮಾಡಿಲ್ಲ. ನಿಮ್ ಅವ್ರ ಕೋಟಿ ರೂಪಾಯಿ ಖಂಡಿತವಾಗಿ ನನಗೆ ಏನು ಅಲ್ಲ ಗುರುಗಳೇ, ಸಾರಿ ಅಹೋರಾತ್ರರೇ. ನಂಗೆ ದುಡ್ಡು ಲಕ್ಷ್ಮಿ ಒಳ್ಳೇದೇ, ಆದ್ರೆ ನಾವ್ ಯಾರಿಂದ ತಗೊಂತೀವಿ, ನಾವ್ ಕಷ್ಟಪಟ್ಟು ದುಡಿದು ತಗೊಂಡಿದ್ ದುಡ್ಡು ಮಾತ್ರ ನಮ್ಮದು. ದೇವ್ರು ಕೊಡದೆ ಮನುಷ್ಯ ಕೊಟ್ರೆ ಅದ್ ಯಾವತ್ತೂ ಉಳಿಯಲ್ಲ ಅಂತ ನಂಬಿರೋಳ್ ನಾನು. ನೋಡ್ರೋ ಜೂಜಾಡಿಗರೇ, ನೋಡ್ರೋ ಜೂಜಾಡಿಗ ಚಟನಟರೇ, ನೋಡ್ರೋ ಜೂಜಿಗೆ ಅನುಮತಿ ಕೊಟ್ಟ ಅಧಿಕಾರಿಗಳೇ, ಆ ಮಗು ಮಾತಲ್ಲಿ ನಿಮಗೆ ನಾಚಿಕೆ ಆಗಬೇಕು. ಬ್ರಿಟಿಷರು ಕೂಡ ಬ್ಯಾನ್ ಮಾಡಿದ್ದಂತಹ ನಮ್ಮ ದೇಶದಲ್ಲಿ ಜೂಜನ್ನ ಆಡಿಸ್ತಾ ಇದಿರಲ್ಲ, ನಿಲ್ಲಿಸ್ರಪ್ಪ ನಿಲ್ಲಿಸ್ರೋ. ಅಮ್ಮಿ ಕೊನೆಯದಾಗಿ ಪ್ರಧಾನ ಮಂತ್ರಿಗಳನ್ನ ಕೇಳ್ಕೊಳ್ಳೋ. ನಾನು ಮೋದಿಜಿ ಅವ್ರನ್ನ ನೋಡ್ತಾ ಬಂದಿದ್ದೀನಿ. ಅವರು ಅವ್ರಿಗೆ ಲೈಕ್ ನಮ್ ನಾರ್ಮಲ್ ಆಗಿ ಬಂದಿರೋ ಪ್ರಧಾನ ಮಂತ್ರಿ ತರ ಅಲ್ಲ. ಅವ್ರೊಂದು ಅವ್ರಿಗೆ ದೇವ್ರ ಕೃಪೆ ಜಾಸ್ತಿ ಇದೆ. ಏನಕ್ಕೆ ಅಂತಂದ್ರೆ ಇಷ್ಟೋ ವರ್ಷಗಳಿಂದ ರಾಮ ಮಂದಿರನ ಕಟ್ಟಕ್ ಆಗದೆ ರಾಮ ಪೂಜೆ ಮಾಡ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಅಂತಂದ್ರೆ ಅವರು ಸಾಮಾನ್ಯ ಮನುಷ್ಯರಲ್ಲ. ಸೊ ಅವರು ಲೈಕ್ ಏನ್ ಮಾಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಅಂತಂದ್ರೆ, ಜಾಸ್ತಿ ಈ ತರ ಆಟಗಳನ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡಕ್ಕೆ ಅವ್ರು ಕರೆ ಕೊಡ್ಬೇಕು. ಎಷ್ಟೊಂದ್ ಅವ್ರು ಮಾಡಿದ್ದಾರೆ, ಮುಸಲ್ಮಾನ್ದು ತಲಾಖ್ ಪದ್ಧತಿ ಆಗ್ಲಿ, ಆ ಕಾಶ್ಮೀರದು ಪದ್ಧತಿ ಆಗ್ಲಿ, ಎಷ್ಟೊಂದ್ ಆಗದೆ ಇರೋದೆಲ್ಲ ಮಾಡಿದ್ದಾರೆ. ಇದನ್ನು ಮಾಡಿದ್ರೆ ಅವ್ರು ಮಾಡಿರೋ ಒಳ್ಳೆ ಕಾರ್ಯದಲ್ಲಿ ಇನ್ನೊಂದ್ ಆಡ್ ಆಗತ್ತೆ, ಪುಣ್ಯ ಜಾಸ್ತಿ ಆಗತ್ತೆ ಅವ್ರಿಗೆ ಅಂತ ನಾನು ಕೇಳ್ಕೊಂತೀನಿ ಅಹೋರಾತ್ರ. ಅಮ್ಮ ಅಹೋರಾತ್ರ ಅಂತ ಹೇಳು ಅಮ್ಮ, ನಿನ್ಗೆ ಹೇಳ್ತಾ ಇದೀನಿ, ಯಾರಿಗ ಪುಣ್ಯ ಬರುತ್ತೋ ಇಲ್ವೋ, ನಿನಗಂತೂ ತುಂಬಾ ಪುಣ್ಯ ಬರುತ್ತೋ ಬಂಗಾರು. ಎಂತ ದೇವ್ರ ತರ ಯಾರೋ ಕೊಟ್ರು ನಂಬರ್ ನಿಂಗೆ? ನನ್ಗ ನಂದು ಒಬ್ರು ಫ್ರೆಂಡ್ ಇದ್ರು, ಅವ್ರು ಕೊಟ್ಟಿದ್ರು. ಬಟ್ ನಾವಿಬ್ರು ನೋಡ್ತಾ ಇದ್ವಿ ಅದನ್ನ, ಅವ್ರು ಕಾಂಟ್ಯಾಕ್ಟ್. ನೀವು ನಾನು ಎಷ್ಟೊಂದ್ಸಲಿ ಕೇಳಿದ್ದೆ ಅದೇನು ಕಾಗೆದು ಶಕುನ ಮತ್ತೆ ಅದೆಲ್ಲ ಕೇಳಿದ್ದೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ. ಆಮೇಲೆ ನಾನು ಅವ್ರನ್ನ ಮೀಟ್ ಮಾಡ್ಬಿಟ್ಟು ಕೇಳಿದೆ ಯಾರಾದ್ರೂ ಫೋನ್ ನಂಬರ್ ಹೆಂಗೆ ತಗೊಳ್ಳೋದು ಅಂತ. ಅವ್ರ ಅವಾಗ ನನ್ನ ಹತ್ರನೇ ಇದೆ ತಗೊಳ್ಳಿ ಅಂತ ಕೊಟ್ರು. ಏನ್ ಧೈರ್ಯ ನಮ್ಮಿ, ನಿಂಗೆ ಮೂರನೇ ವ್ಯಕ್ತಿಗೆ ಫೋನ್ ಮಾಡಿ ಮಾತಾಡ್ತೀಯ? ಹೋಗ್ಲಿ ಹೇಳಮ್ಮಿ, ಏನಕ್ಕೆ ಫೋನ್ ಮಾಡಿದ್ ನೀನು? ನನ್ಗೆ ನಿಜ ನಮ್ಗೆ ಏನು ಇಂಟೆನ್ಷನ್ ಇಲ್ಲ, ಲೈಕ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇತ್ತು ಒಂದ್ಸಲಿ. ಅದೇ ನೀವು ಅದು ಶ್ರೀಚಕ್ರ ಅದೆಲ್ಲಾನು ಮಾಡಿದ್ರಲ್ಲ, ಅದ್ರದ್ದು ಸೈಂಟಿಫಿಕ್ ರೀಸನ್ಸ್ ಎಲ್ಲ ಹೇಳಿದ್ರಲ್ಲ, ಅದೆಲ್ಲ ನೋಡಿದ್ದೆ. ಸೊ ಅವಾಗ ಅನ್ನಿಸ್ತು ಅವರು ಆ ಶ್ರೀಚಕ್ರನ ತಾಯಿ ತರ ನೋಡ್ತಾರೆ, ಮತ್ತೆ ಲಿಂಗ ಯಾವ ತರ ಇದೆ ಅದ್ ಏನಕ್ಕೆ ಅಂತೆಲ್ಲಾನು ಆ ವಿಡಿಯೋಸ್ ಎಲ್ಲ ನೋಡಿದ್ದೆ ಅಹೋರಾತ್ರರೆ. ಅಹೋರಾತ್ರ ಅದಕ್ಕೆ ನಾನು ಒಂದ್ಸಲಿ ಖುಷಿ ಅನ್ಸ್ತು ನನ್ಗೆ, ಚೆನ್ನಾಗಿದೆ ಅಲ್ವಾ. ಲೈಕ್ ಎಷ್ಟೊಂದ್ ಜನಕ್ಕೆ ಆಧ್ಯಾತ್ಮಿಕ ಬಗ್ಗೆ ಇಂಟ್ರೆಸ್ಟ್ ಇರಲ್ಲ. ಇವತ್ತಿನ ಜನತೆಗಳು ಹೆಂಗಿದ್ದಾರೆ ಅಂದ್ರೆ ಪಬ್ಬು ಡ್ರಿಂಕ್ಸ್ ಅದೇನೇನು ಆತರ ಡ್ರಗ್ಸ್ ಆತರದಲ್ಲೇ ಇರ್ತಾರೆ ಈಗಿನ ಯಂಗ್ಸ್ಟರ್ಸ್. ನಾನ್ ಏನಕ್ಕೆ ನನ್ಗೆ ಏನ್ ಖುಷಿ ಅಂತಂದ್ರೆ, ಈಗ ನಾವು ಸ್ಟಾರ್ಟ್ ಮಾಡೋ ಸ್ಕೂಲ್ಗಳಲ್ಲೆಲ್ಲ ಮಕ್ಳಿಗೆ ನೀನ್ ಬರ್ಬೇಕು ರಾಜಕಾರಣಕ್ಕೆ. ಅಂದ್ರೆ ಈ ನಮ್ಮ ಒಂದು ಪದ್ಧತಿ ಇದೆಯಲ್ಲೋ, ಈ ಒಂದು ಚುನಾವಣೆಯಲ್ಲಿ ನಿನ್ನಂತವ್ರ ಆಯ್ಕೆ ಆಗ್ಬೇಕು, ಸುಧಾರಣೆ ಮಾಡ್ತೀರಿ ಪಾಪ ಇನ್ನೊಂದು ವ್ಯಕ್ತಿ. ಅಮ್ಮಿ ನೀನ್ ಪ್ರಾಮಾಣಿಕವಾಗಿ ಎದೆ ಮುಟ್ಕೊಂಡು ಹೇಳಮ್ಮಿ, ನೀನು ನಿನಗೇನಾದ್ರೂ ಪದವಿ ಬಂದ್ರೆ ನೀನು ಸುಧಾರಣೆ ಮಾಡ್ತೀಯ ಇಲ್ವೇನಾ?
ಖಂಡಿತ ನಾನು ಏನ್ ಗೊತ್ತಾ ಗುರುಗಳೇ, ಸಾರಿ ಅಹೋರಾತ್ರ, ನಾನ್ ಏನ್ ಅನ್ಕೊಂಡಿದೀನಿ ಅಂತಂದ್ರೆ, ನಾವು ಇವಾಗ ದೊಡ್ಡದಾಗಿ ಬೆಳ್ದಿರೋ ಮರಕ್ ನಾವೇನು ಮಾಡಕ್ಕಾಗಲ್ಲ. ಸೊಸಿನ ಚೆನ್ನಾಗ್ ಬೆಳೆಸ್ಬೇಕು ಅಂತ ಆತರ ಅನ್ಕೋತೀನಿ. ಯಾಕಂದ್ರೆ ನಾವು ಸೊಸಿಗಳನ್ನ ಚೆನ್ನಾಗ್ ಬೆಳೆಸಿದ್ರೆ ಮುಂದೆ ಮರ ಚೆನ್ನಾಗ್ ಬೆಳೆದು ಅದರಲ್ಲಿ ಒಳ್ಳೆ ಹಣ್ಣುಗಳು ಕೊಡ್ತವೆ. ಹಾಗಾಗ್ಬೇಕು ಅಂತಂದ್ರೆ ನಾವು ಪ್ರತಿ ಸ್ಕೂಲ್ ಅಲ್ಲೂ ಈ PT ಎಕ್ಸಸೈಸ್, ಬಾಡಿ ಎಕ್ಸಸೈಸ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಮೆಂಟಲ್ ಎಕ್ಸಸೈಸ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಅರ್ಧ ಗಂಟೆನಾದ್ರೂ ಮೆಡಿಟೇಷನ್ ಅಥವಾ ಸಂಸ್ಕಾರ ಅದ್ರ ಬಗ್ಗೆ ಪ್ರವಚನಗಳಾಗ್ಬೇಕು. ಇಂಗ್ಲಿಷೇ ಒಂದೇ ಅಲ್ಲ, ಈ ಎಲ್ಲಾ ಭಾಷೆಗಳು ಮುಖ್ಯ. ನಾವು ಹೊರಗಡೆ ಹೋದಾಗ ನಮ್ ಲ್ಯಾಂಗ್ವೇಜೇ ಇಂಪಾರ್ಟೆಂಟ್ ಅಂತ ನಾವ್ ಹೇಳ್ಕೊಂಡು ಕುತ್ಕೊಳಕಾಗಲ್ಲ. ಹಂಗಂತ ನಮ್ಮ ಕನ್ನಡ ಭಾಷೆನ ಕೀಳ್ಮಟ್ಟ ಅಂತ ನೋಡ್ಬಾರ್ದು ಯಾರುನು. ಹಂಗಾಗಿ ಲೈಕ್ ಅವ್ರವ್ರಿಗೆ ಅವ್ರವ್ರದ್ದು ಲೆವೆಲ್ ಆಫ್ ಏನ್ ಅವ್ರಿಗೆ ಏನೋ ಭಯನೇ ಆಗಲ್ಲ, ನಿಮಗೆ ಸಾವಿನ ಭಯ ಇಲ್ವೇನೋ. ನನ್ಗೆ ಮಗ್ಳಿದಾಳಲ್ಲ ಅವ್ರತ್ರ, ಅದ್ ಒಂದು ನನ್ಗೆ ರೆಸ್ಪಾನ್ಸಿಬಿಲಿಟಿ ಆಗಿದೆ, ಬಿಟ್ರೆ ಸಾವು ಬಗ್ಗೆ ಎಲ್ಲ ಆ ಮಟ್ಟಿಗೆ ಭಯ ಇಲ್ಲ. ಯಾಕಂದ್ರೆ ನಮ್ದು ಏನ್ ನನ್ ಕರ್ಮ ಮುಗಿದ್ರೆ ನಾವು ಬಿಟ್ಟು ಹೋಗ್ಲೇಬೇಕು. ಹಂಗಾಗಿ ಎಷ್ಟು ಧೈರ್ಯ ಕಣಮ್ಮಿ ನಿನ್ಗೆ, ಗಂಡು ಮಕ್ಕಳು ಕೂಡ ನಮ್ಗೆ ಯಾಕಪ್ಪ ಅಂತ ಹಿಂದ್ಗಡೆ ನಿಂತ್ಕೊಂಡಿರೋ ಈ ಸಂದರ್ಭದಲ್ಲಿ ನೀನ್ ಮುಂದೆ ಬಂದು ಎಷ್ಟು ಧೈರ್ಯವಾಗಿ ಮಾತಾಡ್ತಾ ಇದೀಯೋ ನೀನು. ಅರೆ ವಾ, ಇದ ವನಿತೆಯರ ನಾಡು ನಮ್ಮ ಕರ್ನಾಟಕ, ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಒನಕೆ ಓಬವ್ವ, ಏನ ಎಂತ ಎಂತ ಅವ್ರು ಬಂದು ಹೋಗ್ಬಿಟ್ಟಿದ್ದಾರೆ. ಏನಿದು ಚಾಂದ್ ಬೀಬಿ, ಯಾರು ಹಬ್ಬಕ್ಕ ಎಂತ ಎಂತ ಮಹಾನುಭಾವ್ರು ನೀವೇ. ನಮ್ಗೆ ನಮ್ಮ ಹೆಣ್ಮಕ್ಳ ರಕ್ತದಲ್ಲಿ ಏನು ಶೌರ್ಯ ಕಡಿಮೆ ಇಲ್ಲ ಅಂತ ತೋರಿಸ್ಬಿಟ್ಟ ಬಿಡ, ಇವತ್ತು ಸಾರ್ಥಕ ಆಯ್ತು ಬಿಡ. ಇಲ್ಲಿಂದಾನೆ ಅವ್ರ ಹತ್ರ ನಿನ್ನ ಎರಡೂ ಕಾಲುಗಳನ್ನ ಮುಟ್ಟಿ ಹಣೆ ಹಚ್ಚಿ ವಂದಿಸ್ತಾ ಇದ್ದಾನೆ. ನನಗ್ ಇಂಥ ವೀರರು ಬೇಕು ದೇಶಕ್ಕೆ. ಒಂದು ಸ್ವಾರ್ಥದ ಪ್ರಶ್ನೆ, ಮೈಯೆಲ್ಲ ದುಃಖ ಇಟ್ಕೊಂಡ್ರು ನಿನ್ ಬಗ್ಗೆ ಕೇಳಕ್ ಮಾಡದೆ ದೇಶದ ಬಗ್ಗೆ ಮಾತಾಡಿದ್ಯಲ್ಲ, ನಿನಗೆ ಸಲ್ಯೂಟ್ ಹೊಡಿತಾ ಇದ್ದಾನೆ ಅವ್ರ ಹತ್ರ. ಸಾಕು ಬಿಡ, ನನಗೆ ತೃಪ್ತಿ ಮಾಡ್ಬಿಟ್ಟೆ. ಇದು ಒಬ್ಬಂಟಿ ಹೋರಾಟ ಕಣ, ಯಾರು ಬೇಡ. ಇದು ಏನ ಇದು, ಇಂಥ ಸಿಲ್ಲಿ ಕೆಲಸಗಳಿಗೆ ಜನ ಬೇಕೇನೋ? ಏ ಕರ್ನಾಟಕದ ಜನ ಬೇಕಾಗಿರೋದು ನಮ್ಮ ಕರ್ನಾಟಕದ ವೃಕ್ಷಗಳನ್ನ ರಕ್ಷಣೆ ಮಾಡೋದಕ್ಕೆ, ಹಾವುಗಳನ್ನ ರಕ್ಷಣೆ ಮಾಡೋಕೆ, ಹಕ್ಕಿಗಳನ್ನ ರಕ್ಷಣೆ ಮಾಡೋದಕ್ಕೆ. ನಮ್ಮ ಕರ್ನಾಟಕ ವನ್ಯ ಧಾಮಕ್ಕೆ ಹೆಸರು ಖ್ಯಾತಿ ಪಡೆದ ಕರ್ನಾಟಕ, ಅವುಗಳಿಗೆ ಜನ ಬೇಕು, ಜನಬಲ ಬೇಕು. ಇಂಥ ತುಚ್ಛವಾದ ಈ ಕಸ ಗುಡಿಸೋ ಕೆಲ್ಸಕ್ಕೆಲ್ಲ ಅಹೋರಾತ್ರ ಒಬ್ಬ ಸಾಕು ಬಿಡ. ನೀವೆಲ್ಲ ಇದೀರಿ, ನೀವು ತೋರಿಸ್ರೋ ಹಿಂಗ ಬೆರಳಲ್ಲಿ, ಸಾಕು ಇಲ್ಲಿ ಗಲೀಜಿದೆ, ಇಲ್ಲಿ ಗಲೀಜಿದೆ ಅಹೋರಾತ್ರ ಅಂತ ಹೇಳು. ಈ ಕಸ ಗುಡಿಸೋರಿಗೆ ತೋರಿಸ್ತಾರಲ್ಲ, ಹಂಗ ತೋರಿಸು, ನಾನು ಕಸ ಹೊಡಿತೀನಿ. ನೀ ಧೈರ್ಯವಾಗಿ ರಮ್ಮಿ, ನೀವು ಚಿಂತೆ ಮಾಡ್ಬೇಡ ತಾಯಿ. ಇವತ್ತೊಂದು ಹುಲಿ ಸಿಕ್ತು ಅಹೋರಾತ್ರನಿಗೆ. ವಿವೇಕಾನಂದ್ರು ಹೇಳ್ತಾರೆ, ಕಬ್ಬಿಣದ ಸ್ನಾಯುಗಳಿರುವಂತ ಅವ್ರು ಬೇಕು ಅಂತ. ಅಂತ ಒಂದು ಹುಲಿ ಸಿಕ್ತು ಬಿಡ ನನಗೆ, ಸಾಕು ಬಿಡ. ಇಡಮ್ಮ ಇಡ್ಲಾ?